ಶಶಿ, ಇದೆಲ್ಲ ನಿಜ ಆಗಿರೋಕ್ ಸಾಧ್ಯನೇ ಇಲ್ಲ. ಅವಳು ನನ್ ಮಗಳು, ನನ್ನ ಅಪ್ಪರಂಜಿ, ನನ್ ಕಂದ ಅದು. ಅವಳು ಹೀಗೆಲ್ಲ ಮಾಡಿರೋಕ್ ಸಾಧ್ಯನೇ ಇಲ್ಲ. ಮತ್ತೆ ಸೀತಕ್ಕ ಯಾಕೆ ಹಾಗೆ ಹೇಳಿದ್ಲು? ಅದೆಲ್ಲ ಗಾಳಿ ಸುದ್ದಿ ಇರುತ್ತೆ, ನಾನ್ ನಂಬಲ್ಲ. ಮಗಳೆ, ನಾನ್ ಕೇಳಿದಾಗ ನೀನು ಅದೊಂದು ಗಾಳಿ ಸುದ್ದಿ ಅಂತ ಹೇಳ್ಬಿಡು. ಅಪ್ಪಿ ತಪ್ಪಿ ಕೂಡ ಅದ್ ನಿಜ ಅಂತ ಹೇಳ್ಬೇಡ ಮಗಳೆ. ಈ ನಿನ್ ತಂದೆ ಹೃದಯ ಒಡೆದೇ ಹೋಗುತ್ತಷ್ಟೇ. ಪ್ಲೀಸ್ ಬಂಗಾರ, ನಾನು ಆಫೀಸಿಂದ ಹೊರಟಾಯ್ತು. ಸೂಪರ್, ಈ ಮಸಾಲ ದೋಸೆ ತನ್ನ ಫಿಲ್ಟರ್ ಕಾಫಿಗೋಸ್ಕರ ಕಾಯ್ತಾ ಇದೆ. ಸರಿ, ಎಲ್ಲಿ ಹೋಗಿದಾರಮ್ಮ? ಯಾಕೆಲ್ರೂ ಒಂಥರ ಆತಂಕದಲ್ಲಿದ್ದೀರಲ್ಲ. ಆತಂಕನಾ? ಆತಂಕ ಎಲ್ಲ ಏನು ಇಲ್ಲ ದೀಪು. ಮತ್ತಪ್ಪ ಎಲ್ಲಿ ಹೋಗಿದ್ದಾರೆ, ಏನಾಯ್ತು? ನನ್ಗಿಲ್ಲೇನೋ ಸಮಸ್ಯೆ ಆಗಿದೆ ಅಂತ ಅನಿಸ್ತದೆ. ಸಮಸ್ಯೆ ಏನಿಲ್ಲ ದೀಪು, ಇಲ್ಲ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಹೌದಾ? ಅವ್ರು ನನ್ನ ಕೈಯಾರೆ ಕೊಡೋಣ ಅನ್ಕೊಂಡಿದ್ದೆ. ತುಂಬಾ ಲೇಟ್ ಆಗುತ್ತಾ? ಎಷ್ಟೊತ್ತಿಗೆ ಬರ್ತಾರ ಅವರು? ಅರೆ ಅಮ್ಮ, ಅಪ್ಪ ಬಂದ್ರು. ಮೊದಲು ನಾವು ನಿಂತಿದ್ದ ಅಂಗಡಿ ಹತ್ರ ಹೋಗಿ ವಿಚಾರಿಸಿದ್ವಿ. ಅವ್ರು ಹೇಳಿದ್ರು ಯಾರ ಬಿಚ್ಚದ ಹೆಂಗು ಆ ಹುಡುಗನ್ ಕರ್ಕೊಂಡು ಹೋದ್ರು. ಹೋಗಿರೋ ಮಗ ಎಷ್ಟು ಹುಡುಕಿದ್ರು ಸಿಗಲ್ಲ. ಹೋದ ಮಕ್ಕಳನ್ನ ಬಿಟ್ಟು ಬಿಡಿ, ಈಗಿರೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಕುಮಾರ ಪೃಥ್ವಿ ಭಿಕ್ಷುಕದವಳು ಕರ್ಕೊಂಡು ಹೋದ್ಲ. ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಮಾತು ಮಾತುಗೂ ನನ್ನ ಮಗಳನ್ನ ದ್ರೋಹಿ ದ್ರೋಹಿ ಅಂತ ಚುಚ್ಚಕ್ಕೆ ನೋಡ್ತಾ ಇದೆಯಲ್ಲಮ್ಮ. ಏನಾ ಮಾತುಗಳು? ಅವಳು ನನ್ನ ಮಗಳು, ಅವಳು ನನಗಷ್ಟೇ ಅಲ್ಲ ಜಗತ್ತಲ್ಲಿ ಯಾರಿಗೂ ದ್ರೋಹ ಮಾಡಲ್ಲ, ಆ ನಂಬಿಕೆ ಸಂಪೂರ್ಣವಾಗಿದೆ ನನಗೆ. ಮಾವ, ನೀವ್ ದೊಡ್ಡವರು, ಆದ್ರೆ ನಿಮ್ ಮಗಳ ವಿಷಯದಲ್ಲಿ ದಡ್ಡರಾಗಿದ್ದೀರಾ. ಇರ್ಬೇಕು, ಆದ್ರೆ ಇಷ್ಟ ನಂಬಿಕೆ ಒಳ್ಳೇದಲ್ಲ. ಅವಳ್ ತಪ್ಪು ಮಾಡಿರೋದ್ ಕಣ್ಣೆದುರುಗಿದ್ರು ಅವಳನ್ನ ವಹಿಸ್ಕೊಂಡ್ ಮಾತಾಡ್ತಿದ್ದೀರಾ? ಹೌದಮ್ಮ, ಯಾಕೆಂದ್ರೆ ಅವಳು ನನ್ನ ಮಗಳು. ಯಾರೋ ನಾಲ್ಕು ಜನ ಬಾಯಿಗೆ ಬಂದು ಹಾಗೆ ಮಾತಾಡಿದ್ರು ಒಂದು ಮಾತ್ರಕ್ಕೆ ಅವಳು ತಪ್ಪಿತಸ್ತೆ ಆಗ್ಬಿಡಲ್ಲ. ಅವಳಿಗೆ ಆನಂದ್ ಮುಂಚೆನೆ ಪರಿಚಯ ಇರಕ್ಕೆ ಸಾಧ್ಯನೇ ಇಲ್ಲ. ನಾನು ನೋಡಿದ್ದು ಸುಳ್ಳು, ನೀವೆಲ್ಲಾರು ಕೇಳಿದ್ದು ಸುಳ್ಳು. ಯಾಕೆ ಅಂದ್ರೆ ಜಗತ್ತಲ್ಲಿ ನಂಬಿಕೆಗೆ ಇನ್ನೊಂದು ಹೆಸರೇ ನನ್ನ ಮಗಳು. ಮಾವ,
ನನಗ್ ನಿಮ್ ಸಂಕಟದ ಜೊತೆಗೆ ನಿಮ್ ಮಗ್ಳ ಮೇಲಿರೋ ಅಪಾರವಾದ ನಂಬಿಕೆ ಅರ್ಥ ಆಗ್ತಿದೆ. ಆದ್ರೆ ಇವತ್ತವಳು ಮಾಡಿರೋ ತಪ್ಪನ ಅರ್ಧಿಸ್ಕೊಳಕಾಗ್ತಾ ಒದ್ದಾಡ್ತಿರೋದು ಕಾಣಿಸ್ತಿದೆ. ಆದ್ರೆ ಇದೇ ಸತ್ಯ, ಇವತ್ತಲ್ಲ ನಾಳೆ ಈ ಸತ್ಯನ ನೀವ್ ಅರ್ಗಿಸ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಎಲ್ಲಿದ್ಯಾಮ್ಮ ಎಲ್ಲಿದ್ಯಾಮ್ಮ ಎಲ್ಲಿದ್ಯಾಮ್ಮ? ಪೃಥ್ವಿ ಎಲ್ಲಿದ್ಯಾ ಕಂದ? ಬೇಗ ಬಾ ಮಗನೆ. ವಿಷಯ ಅಲ್ಲ, ಯಾವುದೇ ವಿಷಯ ಬರ್ಲಿ, ಯಾವುದೇ ಸಂದರ್ಭ ಬರ್ಲಿ, ನಿಮ್ಮನ್ನಂತೂ ಬಿಟ್ಕೊಡೋದಿಲ್ಲ. ಮೋಸ ಮಾಡೋದೆಲ್ಲ ದೂರದ ಮಾತು ಬಿಡಿ. ನನ್ಗೆ ಯಾಕೋ ನೀವು ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅನ್ಸ್ತಿದೆ. ನಿಜ ಕಣೆ, ನನ್ನ ಮಗಳು ಅಪ್ಪನ ಯಾವತ್ತೂ ಬಿಟ್ಕೊಡಲ್ಲ. ಆದ್ರೆ ಆ ರಾಮಣ್ಣನ ಮಾತು ಕೇಳಿ, ಸೀತಕ್ಕನ ಮಾತು ಕೇಳಿ ಸಾಲದು ಅಂತ ಬಸ್ಸಲ್ಲಿ ದೀಪು ಆನಂದ್ ಮಾತಾಡ್ತಾ ಇದ್ದಿದ್ದನ್ನ ಕೇಳಿ ನನಗೆ ಸಿಡ್ಲೆ ಬಡ್ದಂಗಾಯ್ತು. ಒಂದು ಕ್ಷಣ ನನ್ನ ಮಗಳು ತಪ್ಪು ಮಾಡಿರ್ಬಹುದಾ ಅಂತ ಅನ್ಸಿ ನನ್ನ ಮನ್ಸಿಗೆ ದೊಡ್ಡ ಆಘಾತಾನೆ ಆಯ್ತು. ವೇಳೆ ಹಾಗೇನಾದ್ರೂ ಆಗಿದ್ದಿದ್ರೆ ಈ ಪುರುಷೋತ್ತಮ ಹಡಗಲಿ ಇವತ್ತು ಬದುಕಿರ್ತಿರ್ಲಿಲ್ಲ ಕಣೆ. ಅಲ್ಲ, ನೀವು ಬರೋವರೆಗೂ ಏನು ಶಾಪಿಂಗ್ ಮಾಡಬಾರ್ದು, ಏನು ಕೊಂಡ್ಕೋಬಾರ್ದು ಅಂದ್ರಂತ ಏನ್ ಸಮಾಚಾರ? ಯಾಕಂದ್ರೆ ನನ್ಗೆ ಇವತ್ತು ನೀವು ಹೊಸ ಪ್ರಪಂಚನೇ ಪರಿಚಯ ಮಾಡ್ಕೊಡ್ಬೇಕು. ಅದಕ್ಕೆ ಏನ್ ಸರ್ ಹೇಳ್ತಾ ಇದ್ದೀರಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ವಿಶೇಷ ಅಲ್ವಾ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಫ್ರೆಶ್ ಆಗಿ ನೋಡಿ ಬಟ್ಟೆ ತಗೋತೀರಾ, ಚೌಕಾಸಿ ಮಾಡಿ ಹಣ್ಣು ತರಕಾರಿ ತಗೋತೀರಾ, ಪ್ರತಿಯೊಂದು ರೂಪಾಯಿನೂ ಲೆಕ್ಕ ಇಡ್ತೀರಾ, ಒಂದೊಂದು ರೂಪಾಯಿನ ಎಚ್ಚರಿಕೆಯಿಂದ ಖರ್ಚು ಮಾಡ್ತೀರಾ. ನಿಮ್ ಚೌಕಾಸಿ ನೋಡೋ ಆಸೆ ಆಗಿದೆ ನನಗೆ. ಅದಕ್ಕೆ ನಾನು ಬರೋ ತನಕ ಏನೋ ಶಾಪಿಂಗ್ ಮಾಡ್ಬೇಡಿ ಅಂತ ಹೇಳಿದೆ. ಇದೇನ್ ಸರ್ ಇದು, ನಾವು ಚೌಕಾಸಿ ಮಾಡೋದ್ ನೋಡಕ್ ಅಷ್ಟೊಂದು ಆಸೆ ನಿಮ್ಗೆ? ಯಾಕೆ? ಹೌದು ಸರ್, ನಾಳೆ ನಾನು ನಿಮ್ ಫ್ಯಾಮಿಲಿ ಒಬ್ಬ ಆಗೋನು, ನನ್ಗೆ ಇದನ್ನೆಲ್ಲ ಹೇಳ್ಕೊಟ್ರೆ ಒಳ್ಳೇದಲ್ವಾ? ಆಮೇಲೆ ನಿಮ್ ಮಗಳ ಕೈಯಲ್ಲಿ ಬೈಸ್ಕೊಳ್ಳೋ ತಪ್ಪುತ್ತ ನನ್ಗೆ. ಆ ಭಯಕ ನೀವು ಚೌಕಾಸಿ ಕಲಿಯಕ್ ಬಂದಿರೋದು? ನಿಮ್ ಭಯ ನನ್ಗೆ ಅರ್ಥ ಆಗತ್ತೆ ಹೇಳಿ. ಅವತ್ ಯಾವತ್ತೋ ಒಂದು ಚಾಪೆಗೆ 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದೆ ಅಂತ ಇವ್ರ ಅಮ್ಮನ ಹತ್ರ ಒಂದ್ ವಾರ ಮಾತಾಡಿರ್ಲಿಲ್ಲ, ಮಾನ ಮರ್ಯಾದೆ ಕಳೆದು ಬಿಡಿದ್ಲು. ನಿಮಗೆ ಅಂತ ಪರಿಸ್ಥಿತಿ ಬರೆದಿರೋ ತರ ನಾನು ನನ್ ಜವಾಬ್ದಾರಿ. ಚೌಕಾಸಿ ಹೆಂಗ್ ಮಾಡ್ತಾರೆ ಅಂತ ನಾ ಹೇಳ್ಕೊಡ್ತೀನಿ, ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಡ್ಜಸ್ಟ್ ಮಾಡ್ಕೊಂಡು ಬದುಕೋ, ಬದುಕೆ ನಿಜವಾದ ಬದುಕು, ಅದು ನನ್ನ ಹತ್ತಿರದಿಂದ ನೋಡ್ಬೇಕು, ಕಲಿಬೇಕು, ಬನ್ನಿ. ಹಾ ನೋಡಿ ಸರ್, ಒಂದು ಮಾರ್ಕೆಟ್ ಅಂದ್ಮೇಲೆ 3 ಕ್ವಾಲಿಟಿ ವಸ್ತುಗಳು ಸಿಗುತ್ತೆ. ಈಗ ಇಲ್ಲಿ ಪದಾರ್ಥಗಳಲ್ಲೇ ಅಪ್ಪರ್ ಕ್ಲಾಸು, ಮಿಡಲ್ ಕ್ಲಾಸು, ಲೋಯರ್ ಕ್ಲಾಸು ಅಂತ ಇರುತ್ತೆ.